ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬನಾನಾ ಚಿಪ್ಸ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್, ಹಾಗೆ ತುಂಬ ಬೇಗ ಆಗುವಂಥ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ನಾವು ಬೇಕರಿಯಿಂದ ತಂದೆಲ್ಲ ತಿಂತಾ ಇರ್ತೀವಿ. ಈ ರೀತಿ ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾನು ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ತೆಗಿತಾ ಇದ್ದೀನಿ. ಮೊದಲಿಗೆ ತುಂಬಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾವು ಸಿಪ್ಪೆನ ತೆಗಿಬೇಕು. ಈಗ ಸಿಪ್ಪೆ ಮೇಲೆ ಚಾಕುವಿಂದ ಈ ರೀತಿ ಲೈಟಾಗಿ ಲೈನ್ ಹಾಕ್ಕೋಬೇಕು, ಅಂದರೆ ಕಟ್ ಮಾಡ್ಕೊಬೇಕು. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಬಾಳೆಕಾಯಿನೂ ಕೂಡ ಸಿಪ್ಪೆ ಜೊತೆ ಬರೋ ಚಾನ್ಸಸ್ ಇರುತ್ತೆ. ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಈಗ ಸಿಪ್ಪೆನ ತಕ್ಕೊಳ್ಳೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಸಿಪ್ಪೆ ತೆಗೆಯೋದಕ್ಕೆ ಈ ರೀತಿ ಮಾಡಿದಾಗ. ಇದೇ ರೀತಿ ನಾನು ಎರಡು ಬಾಳೆಕಾಯಿನೂ ಕೂಡ ಸಿಪ್ಪೆ ತೆಗೆದುಬಿಟ್ಟು ರೆಡಿ ಮಾಡಿಟ್ಕೊಳ್ತೀನಿ. ಈಗ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆಯೇ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವೇನು ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ ಆ ಬಾಳೆಕಾಯಿನ ಈ ನೀರಲ್ಲಿ ಹಾಕ್ಕೋಬೇಕು. ಕಲರ್ ಕೂಡ ಚೆನ್ನಾಗಿ ಯೆಲ್ಲೋ ಕಲರ್ ಬರುತ್ತೆ, ಹಾಗೆ ಮೇಲ್ಗಡೆ ಕಪ್ಪು ಆಗೋದಿಲ್ಲ. ಎರಡೂ ಕೂಡ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ನೀರಲ್ಲಿ ಹಾಕಿದಾದಮೇಲೆ ಮೇಲ್ಗಡೆ ಸ್ವಲ್ಪ ಕಪ್ಪಾಗಿ ಲೈನ್ ಬಂದಿರುತ್ತೆ ನೋಡಿ. ಇದನ್ನು ಈ ರೀತಿ ಲೈಟಾಗಿ ಚಾಕುವಿಂದ ತಕ್ಕೊಂಡ್ಬಿಡೋಣ. ನೋಡಿ ಈಗ ತಕ್ಕೊಂಡಿದ್ದಾಗಿದೆ. ಈಗ ನಾನು ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪವಾಗೇ ಇರುತ್ತೆ ಬಾಳೆಕಾಯಿ ಚಿಪ್ಸ್. ಇದೇ ರೀತಿ ನಾವು ಸ್ಲೈಸ್ ಮಾಡ್ಕೋಬೇಕು. ನೀವು ಬೇಕಿದ್ರೆ ಸ್ಲೈಸರಿಂದ ಕೂಡ ಸ್ಲೈಸ್ ಮಾಡ್ಕೋಬೋದು. ನಾನಿವತ್ತು ಎರಡು ಥರನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ, ಸ್ಲೈಸರಲ್ಲಿ ಕೂಡ ಯಾವ ರೀತಿ ಮಾಡೋದು ಅಂತ. ಈಗ ನೋಡಿ ಎಲ್ಲ ಬಾಳೆಕಾಯಿನೂ ಕೂಡ ಸ್ಲೈಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲ್ಗೆ ಸ್ವಲ್ಪ ಉಪ್ಪು, ಹಾಗೆಯೇ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ನೀರನ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನಾವು ಎಣ್ಣೆಯಲ್ಲಿ ಹಾಕ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಿಶ್ರಣ ಮಾಡಿಟ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ಈಗ ಚೆನ್ನಾಗಿ ಕಾಯಿಸ್ಕೊಂಡಿರ್ತಕ್ಕಂಥ ಎಣ್ಣೆಗೆ ನಾನು ಬಾಳೆಕಾಯಿ ಸ್ಲೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿರಬೇಕು. ನಾವು ಫ್ರೈ ಮಾಡಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಆಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಸ್ವಲ್ಪ ಇದು ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಇದಕ್ಕೆ ನಾವೇನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ವಿ ಅರಿಶಿನ ಮತ್ತು ಉಪ್ಪಿನ ನೀರು, ಅದನ್ನು ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ, ಸ್ವಲ್ಪ ಕ್ರಿಸ್ಪಿಯಾಗಿ ಆಗಿದೆ. ಈಗ ನಾನು ಅರಿಶಿನ ಮತ್ತು ಉಪ್ಪಿನ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಹಾಕ್ಕೋಬೇಕು. ಈ ರೀತಿಯಾಗಿ ಈ ರೀತಿ ನಾವು ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಉಪ್ಪನ್ನು ಹಿಡ್ಕೊಳ್ಳುತ್ತೆ ಬಾಳೆಕಾಯಿ ಚಿಪ್ಸ್. ಆದ್ದರಿಂದ ನಾವು ಎಣ್ಣೆಗೆ ಹಾಕ್ಕೋಬೇಕು. ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಕೂಡ ಹೋಗಬೇಡಿ. ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ, ಕ್ರಿಸ್ಪಿಯಾಗೂ ಕೂಡ ಆಗಿದೆ. ಈಗ ಇದನ್ನು ನಾನು ಎಣ್ಣೆಯಿಂದ ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬಾಳೆಕಾಯಿ ಚಿಪ್ಸ್ನ ಕೂಡ ನಾನು ಎಣ್ಣೆಯಿಂದ ತೆಗೆದುಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಮನೇಲಿ ಮಾಡಿದಾಗೂ ಕೂಡ ಬೇಕರಿ ಥರನೇ ಇರುತ್ತೆ. ಈಗ ನಾನು ಸ್ಲೈಸರಿಂದ ಸ್ಲೈಸ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಈಸಿಯಾಗೇ ಮಾಡ್ಕೋಬೋದು ಸ್ಲೈಸರಿಂದ, ಆದರೆ ಸ್ವಲ್ಪ ತೆಳುವಾಗಿ ಬರುತ್ತೆ. ನಿಮಗೆ ಸ್ಲೈಸರ್ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ದಪ್ಪವಾಗಿ ಇಟ್ಕೊಂಡು ಮಾಡ್ಕೋಬೋದು. ಈಗ ನಾನು ಉಪ್ಪು ಮತ್ತು ಅರಿಶಿನ ನೀರು ಹಾಕೋದಿಲ್ಲ, ಯಾಕಂದರೆ ಒಂದು ಸರಿ ಫ್ರೈ ಆದಮೇಲೆ ಇನ್ನೂ ಸ್ವಲ್ಪ ಎಣ್ಣೆಯಲ್ಲಿ ಇರುತ್ತೆ. ನಾವು ಇನ್ನೊಂದು ಬ್ಯಾಚ್ ಆದಮೇಲೆ ನಾವು ಅದಕ್ಕೆ ಎಣ್ಣೆಗೆ ಮತ್ತು ಅರಿಶಿನ ನೀರನ್ನ ಹಾಕ್ಕೋಬೇಕು. ಇದನ್ನು ಕೂಡ ಅದೇ ಥರ ಕ್ರಿಸ್ಪಿ ಆಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈಗ ಕಲರ್ ಚೇಂಜ್ ಆಗಿದೆ, ಕ್ರಿಸ್ಪಿ ಆಗೂ ಕೂಡ ಆಗಿದೆ. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನಾವೇನು ಸ್ಲೈಸರಿಂದ ಮಾಡಿದ್ದೀವಿ ಸ್ವಲ್ಪ ತೆಳುವಾಗಿ ಬರುತ್ತೆ ಅದು. ನೀವು ಇದರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ದಪ್ಪವಾಗಿ ಇದರಲ್ಲೇ ಮಾಡ್ಕೋಬೋದು. ನೋಡಿ ಬಿಸಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು ಬೇಕರಿ ಸ್ಟೈಲಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳು ಈವ್ನಿಂಗ್ ಟೈಮ್ ಏನಾದರೂ ಕೇಳ್ತಾ ಇದ್ದಾಗ ಈ ರೀತಿ ನೀವು ಮಾಡಿಟ್ಟಾಗ ಅವ್ರಿಗೆ ಈಸಿಯಾಗಿ ಕೊಡ್ಬೋದು, ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿರುತ್ತೆ. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.